ಈ ಸಿಂಹಾಸನ ಕದನಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯೊಂದಿಗೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗಳೊಂದಿಗೆ ಈ ಪವರ್ ವಾರ್ನ ಶುರು ಮಾಡೋಣ. ಬಹಳ ರೋಚಕವಾದಂಥ ಘಟ್ಟದಲ್ಲಿ ಸಿಂಹಾಸನ ಕದನ ಇದೆ. ರೇವಣ್ಣನವರ ಮೇಲೆ ಕುಮಾರಣ್ಣನವರು ಮಾತಿನ ಬಾಣವನ್ನ ಬಿಟ್ಟಿದ್ದಾರೆ. ರೇವಣ್ಣನವರ ತಲೆಗೆ ಯಾರು ತುಂಬಿದ್ದಾರೆ ನಂಗೆ ಬಹಳ ಚೆನ್ನಾಗಿ ಗೊತ್ತಿದೆ. ದೇವೇಗೌಡರ ಕುಟುಂಬ ಒಡೆಯೋದಕ್ಕೆ ಶಕುನಿ ಒಬ್ಬರು ಕುತಂತ್ರ ಮಾಡ್ತಿದ್ದಾರೆ. ಹೀಗಂತ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಕಡೆಗೆ ಎಚ್ ಡಿ ಕುಮಾರಸ್ವಾಮಿ ಏನಾದರೂ ಬೆರಳು ಮಾಡಿ ತೋರಿಸಿದ್ರಾ ಅನ್ನೋದು ಪ್ರಶ್ನೆ. ಮಾಜಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರಿಗೆ ರೇವಣ್ಣನವರು ಆಪ್ತರು. ಕುಮಾರಸ್ವಾಮಿಯವ್ರನ್ನ ಹಣಿಯೋದಕ್ಕೆ ಸಿದ್ದರಾಮಯ್ಯನವರೇ ಏನಾದರೂ ದಾಳ ಉರುಳಿಸಿದ್ರಾ ಅನ್ನೋದೊಂದು ಪ್ರಶ್ನೆ ಇದೆ. ಏನಿವ್ರ ಮಾತಿನ ಮರ್ಮ? ಅದು ಅವ್ರ ಬ್ರದರ್ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ಟಿದ್ದಾರಲ್ಲ, ಏನು ಕಥೆ? ಇದರ ಬಗ್ಗೆ ನಾವು ನೀವು ಎಲ್ಲ ಪೊಲಿಟಿಕಲ್ ಆ್ಯಂಗಲಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಹಾಸನದಲ್ಲಿ ಭವಾನಿ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದಿಲ್ಲ ಈ ಥರದ್ದೊಂದು ಮಾತಿದೆ, ಇಲ್ಲ ಅಂತ ನಾನು ಅನ್ನಲ್ಲ. ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಇದನ್ನು ಪವರ್ ಟಿವಿ ಕಳೆದ ಹಲವು ದಿನಗಳಿಂದ ಹೇಳ್ಕೊಂಬರ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಅಧಿಕೃತವಾಗಿ ಹೇಳಿದಂಗಿದೆ ಅಷ್ಟೇ. ಭವಾನಿ ಅವರಿಗೆ ಕೊಟ್ಟರೆ ಪ್ರೀತಮ್ ಗೌಡರ ಮುಂದೆ ಗೆಲ್ಲುವ ಚಾನ್ಸಸ್ಸು ಬಹಳ ಕಡಿಮೆ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ. ಅದನ್ನು ರೇವಣ್ಣನವರಿಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಕುಮಾರಸ್ವಾಮಿ ಅವರು ಪ್ರಯತ್ನ ಪಡ್ತಿದ್ದಾರೆ. ಇದನ್ನು ಮೊದಲು ಕಳೆದ ಒಂದು ತಿಂಗಳ ಹಿಂದೆ ಹೇಳಿದ್ದು ಪವರ್ ಟಿವಿ. ಭವಾನಿಗೆ ಟಿಕೆಟ್ ಏನಾದರೂ ಕೊಟ್ಟರೆ ಕುಟುಂಬ ರಾಜಕಾರಣದ ಆರೋಪ ಕೂಡ ಬರುತ್ತೆ, ಏನು ಅವರವ್ರಿಗೆ ಕೊಟ್ಕೊಂತಾರೆ ಅಂತ. ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅನ್ನುವ ಅಪವಾದ ಅಂಟಿಕೊಳ್ಳುತ್ತೆ. ಪಕ್ಷದ ಮೇಲೆ ಮುಂದಿನ ದಿನಗಳಲ್ಲಿ ವ್ಯತಿರಿಕ್ತವಾದಂಥ ಪರಿಣಾಮ ಬೀರಬಹುದಾದಂಥ ಭೀತಿ ಶುರುವಾಗುತ್ತೆ. ಇದು ಕುಮಾರಸ್ವಾಮಿಯವರ ಲೆಕ್ಕಾಚಾರ. ಹಾಗಾಗಿ ಕಾರ್ಯಕರ್ತರಿಗೆ ಟಿಕೆಟು ಅನ್ನೋದನ್ನು ಕುಮಾರಸ್ವಾಮಿ ಅವರು ಮತ್ತೆ 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 ಘೋಷಣೆ ಮಾಡಿಕೊಂಡು ಸ್ಪಷ್ಟಪಡಿಸ್ಕೊಂಡು ಬರ್ತಾನೆ ಇದ್ದಾರೆ. ಹೇಳಿದ್ನಲ್ಲ ಶಕುನಿಗಳು ಇರ್ತಾರೆ ಅಂತ ಹೇಳಿದ್ನಲ್ಲ, ಮನೆ ಹಾಳು ಮಾಡ್ತಕ್ಕಂಥ ಶಕುನಿಗಳು ಹಾಸನದಲ್ಲಿದ್ದಾರೆ. ಇದ್ದಾರೆ ಅಲ್ಲಿ, ಇದ್ದಾರೆ ಶಕುನಿಗಳು, ತಲೆ ಕೆಡಿಸ್ತಾರಲ್ಲ. ಈಗ ಕುರುಕ್ಷೇತ್ರದಲ್ಲಿ ಈಗ ನಡಿ ಯಾಕೆ ಯುದ್ಧ ಆಯಿತು? ಶಕುನಿಯ ಒಂದು ನಡವಳಿಕೆಯಿಂದಲೇ ತಾನೇ ತಲೆ ಕೆಡಿಸಿ. ಇದು ಈ ದೇಶದ ಮಣ್ಣಿದು, ಈ ದೇಶದ ಮಣ್ಣು ಇದು ನಡ್ಕೊಂಬಂದ್ಬಿಟ್ಟಿದೆ. ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಶಕುನಿಗಳು ಶಕುನಿ ನನ್ನ ಕುಟುಂಬದಲ್ಲಿಲ್ಲ, ನನ್ನ ಕುಟುಂಬದಲ್ಲಿಲ್ಲ. ಅಲ್ಲಿ ಕೆಲವರು ಹಾಸನದಲ್ಲಿ ಶಕುನಿಗಳಿದ್ದಾರೆ, ಅವರಿಗೆ ತಲೆ ಕೆಡಿಸ್ತಕ್ಕಂಥವ್ರು ಗೊತ್ತಿದೆ ನನಗೆ. ಆ ಶಕುನಿಗಳು ಬೆಳಗಿನ ಸಾಯಂಕಾಲದವರೆಗೂ ಆ ಬ್ರೈನ್ ವಾಶ್ ಮಾಡಿ ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ. ದೇವೇಗೌಡರು ಕುಟುಂಬ ಮುಗಿಸ್ಬೇಕು ಅಂತ ಹೇಳಿ ನಿರಂತರವಾಗಿ ಯಾರಿವರಿಗೆ ತಲೆ ಕೆಡಿಸ್ತಾ ಇದ್ದಾರೆ, ದಿನ ಕೂರಿಸ್ಕೊಂಡು ಏನು ಪಾಠ ಹೇಳ್ತಾ ಇದ್ದಾರೆ, ನನಗೇನು ಮಾಹಿತಿ ಇರುವ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದವನು ಎರಡು ಬಾರಿ ಎಲ್ಲೆಲ್ಲಿ ಏನೇನು ನಡೀತಿದೆ ಅನ್ನೋದು ನನಗೆ ಗೊತ್ತಿಲ್ವಾ? ಅಲ್ಲಿ ಯಾರ್ಯಾರು ಅವ್ರಿಗೆ ತಲೆ ಕೆಡಿಸಿ ಅವ್ರನ್ನ ಆಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನಿಮ್ಮ ಪಕ್ಷದಿಂದ. ಯಾಕೆಂದ್ರೆ ಇದು ನಾನು ಅದಕ್ಕೆ ನನ್ನೇ ಹೇಳಿದ್ದು, ಈ ಮಣ್ಣಿನ ಗುಣ ಅದು ಈ ದೇಶದ್ದು. ಕುರುಕ್ಷೇತ್ರ ನಡೆದಿದ್ದೇನಿದೆ ಅವತ್ತಿನ ಕುರುಕ್ಷೇತ್ರ ಇವತ್ತು ನಡೀತಾವೆ ರಾಜಕಾರಣದಲ್ಲಿ. ಇವತ್ತು ಘಟನೆಗಳನ್ನು ಇವತ್ತು ನಾವು ಮಲ್ಕಾಕೋದಾದ್ರೆ ಅದೇ ರೀತಿಯ ವಾತಾವರಣ ಇವತ್ತು ಇದೆ, ಏನು ಮಾಡೋಕ್ಕಾಗಲ್ಲ.